ಕೊನೆಗೂ ಕಾಂಗ್ರೆಸ್ ಟಿಕೆಟ್ ಪ್ರಹಸನಕ್ಕೆ ತೆರೆ ಬಿದ್ದಿದೆ ಮೊದಲ ಪಟ್ಟಿ ರೆಡಿ ಆಗಿದ್ದು ಬಿಡುಗಡೆ ಒಂದೇ ಬಾಕಿ ಇದೆ ಯುಗಾದಿ ಹಬ್ಬದ ದಿನದಂದು ಟಿಕೆಟ್ ಆಕಾಂಕ್ಷಿಗೆ ಸಿಹಿ ಸುದ್ದಿ ಸಿಗಲಿದೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಗೆ ದೇನಗಣನೆ 125 ಟಿಕೆಟ್ ಕ್ಲಿಯರ್ ಮಾಡಿದ ಕೈ ಹೈಕಮಾಂಡ್ ಕಳೆದ 5 ತಿಂಗಳಿಂದ ಕಾಂಗ್ರೆಸ್ ಟಿಕೆಟ್ ಬಿಡುಗಡೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಟಿಕೆಟ್ ಹಂಚಿಕೆ ಪ್ರಕ್ರಿಯೆ ಬೇಗನೆ ಆರಂಭವಾದರೂ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ ಈಗ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಗೆ ಮುಹೂರ್ತ ಕೂಡಿ ಬಂದಿದೆ ನಿನ್ನೆ ದೆಹಲಿಯಲ್ಲಿ ನಡೆದ ಸಿಇಸಿ ಸಭೆಯಲ್ಲಿ 125 ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿತ್ತು ಸಿಂಗಲ್ ಹೆಸರು ಇರುವ ಕ್ಷೇತ್ರಗಳು ಬಹುತೇಕ ಕ್ಲಿಯರ್ ಆಗಿವೆ ಮಾರ್ಚ್ 22 ರ ಯುಗಾದಿ ಹಬ್ಬದ ದಿನ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ಈ ಮೂಲಕ ಹಲವು ತಿಂಗಳಿಂದ ಟಿಕೆಟ್ ಗಾಗಿ ಕಾಯ್ತಾ ಇದ್ದ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಕ್ಕರೆ ಟಿಕೆಟ್ ಸಿಗದವರಿಗೆ ಹಬ್ಬ ಕಹಿಯಾಗಲಿದೆ ಕೋಲಾರದಿಂದ ಸಿದ್ದು ಸ್ಪರ್ಧೆ ಬೇಡ ಎಂದ ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೆಸರು ಅನುಮಾನ ಎಸ್ ದೂರದ ಬಾದಾಮಿ ಬಿಟ್ಟು ಕೋಲಾರದಿಂದ ಸ್ಪರ್ಧೆಗೆ ರೆಡಿಯಾಗಿದ್ದ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ರೆಡ್ ಸಿಗ್ನಲ್ ಕೊಟ್ಟಿದೆ ಸಿಎಸಿ ಸಭೆ ಬಳಿಕ ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕ ಸಭೆ ನಡೆಸಿರುವ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೋಲಾರದಿಂದ ಸ್ಪರ್ಧೆ ಬೇಡ ಅಂದಿದ್ದಾರೆ ವಾತಾವರಣ ನಿಮಗೆ ಪೂರಕವಾಗಿಲ್ಲ ಹಾಗಾಗಿ ಕೋಲಾರ ಸ್ಪರ್ಧೆ ಬೇಡ ಅಂತ ಹೈಕಮಾಂಡ್ ಹೇಳಿರೋದ್ರಿಂದ ಸಿದ್ದರಾಮಯ್ಯ ಜಿಜ್ಞಾಸೆಗೆ ಬಿದ್ದಿದ್ದಾರೆ ದೆಹಲಿಯಿಂದ ಬಂದ ಕೂಡಲೇ ಆಪ್ತರ ಸಭೆ ಮಾಡಿ ಸಿದ್ದು ಹೈಕಮಾಂಡ್ ನಿಲುವು ತಿಳಿಸಿದ್ರು ಮೇಲಿನವರು ಬೇಡ ಅಂತಿದ್ದಾರೆ ಅವರು ಮುಂದೆ ಯಾವ ಸೂಚನೆ ಕೊಡ್ತಾರೋ ಅದನ್ನ ಪಾಲನೆ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಂತ ಕೇಳುತ್ತಾನೆ ಒತ್ತು ಪ್ರಕಾಶ ಏನು ಹೇಳ್ತಾನೆ ಇವನು ಇನ್ಯಾವನೇ ಏನು ಹೇಳ್ತಾನೆ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಾನು ನನ್ನ ಅರ್ಜಿನಲ್ಲಿ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಬರೆದಿದ್ದೇನೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದರಂತ ಮಾಡ್ತೀನಿ ಅಷ್ಟೇ ಇಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಹಾಗೆ ತೀರ್ಮಾನ ಮಾಡೋದು ಅಂತ ಹೇಳಿದ್ದೀನಿ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಮಾಡ್ತೀನಿ ಒಟ್ಟಿನಲ್ಲಿ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಗೆ ಡೇಟ್ ಪಕ್ಕಾ ಆಗಿದೆ ಇದರ ಜೊತೆ ಸಿದ್ದರಾಮಯ್ಯ ಕ್ಷೇತ್ರ ಆಯ್ಕೆ ಕೂಡ ಕಗ್ಗಂಟಾಗಿದೆ ಹೀಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ವಿಚಾರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದು ಕುತೂಹಲ ಮೂಡಿಸಿದೆ ಪ್ರಶೋಭ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ